ಹಾವು ಹವ ಕಮ್ಮಿಯಾಗಿಲ್ಲ. ಮೊದಲ ದಿನವೇ ಅಬ್ಬರಿಸುತ್ತಿದ್ದಾನೆ ರಾಮಾಚಾರಿ. ಕನ್ನಡ ಚಿತ್ರರಂಗದ ಸಾರ್ವಕಾಲಿಕ ದಾಖಲೆಯ ಸಿನಿಮಾ ನಾಗರಹಾವು ಇಂದು ಮತ್ತೆ ಮರು ಬಿಡುಗಡೆಯಾಗಿದೆ. ರಾಜ್ಯದ 100ಕ್ಕೂ ಹೆಚ್ಚು ಚಿತ್ರಮಂದಿರದಲ್ಲಿ ಇಂದು ಸಿನಿಮಾ ಬಿಡುಗಡೆಯಾಗಿದೆ. ಕೆಲವು ಚಿತ್ರಮಂದಿರಗಳಲ್ಲಿ ಬೆಳಗ್ಗೆ 6 ಗಂಟೆಗೆ ಚಿತ್ರದ ಮೊದಲ ಪ್ರದರ್ಶನ ಶುರುವಾಗಿದೆ. ಸಿನಿಮಾಗಳು ಬೆಳ್ಳಂ ಬೆಳಕಿಯೇ ಬಿಡುಗಡೆಯಾಗುತ್ತವೆ. ಆದರೆ 45 ವರ್ಷದ ಹಿಂದಿನ ಸಿನಿಮಾ ಇಂದಿಗೂ ತನ್ನ ಕ್ರೇಜ್ ಕಾಪಾಡಿಕೊಂಡಿದೆ. ಬೆಂಗಳೂರಿನ ತಾವರಕೆರೆಯ ಬಾಲಾಜಿ ಚಿತ್ರಮಂದಿರದಲ್ಲಿ ಬೆಳಗ್ಗೆ 6 ಗಂಟೆಗೆ ಮೊದಲ ಪ್ರದರ್ಶನ ಪ್ರಾರಂಭ ಆಗಿದ್ದು ಅಭಿಮಾನಿಗಳು ಚಿತ್ರಮಂದಿರದಲ್ಲಿ ಹಬ್ಬ ಮಾಡುತ್ತಿದ್ದಾರೆ. ಹಾವಿನ ದ್ವೇಷ 12 ವರುಷ ಹಾವಿನ ದ್ವೇಷ 12 ವರುಷ ನನ್ನ ರೋಷ 100 ವರುಷ ನನ್ನ ರೋಷ 100 ವರುಷ ಹಾವಿನ ದ್ವೇಷ 12 ವರುಷ ರಾಮಾಚಾರಿ ತೆರೆ ಮೇಲೆ ಬಂದಾಗ ಅಭಿಮಾನಿಗಳ ಮನದಲ್ಲಿ ಆಗುವ ಸಂತೋಷಕ್ಕೆ ಲೆಕ್ಕವೇ ಇಲ್ಲ. ಇನ್ನು ಇಡೀ ಚಿತ್ರಮಂದಿರವೇ ಚಪ್ಪಾಳೆ ಶಿಳ್ಳೆ ಹೊಡೆಯುತ್ತಿದೆ. ಉಳಿದಂತೆ ಗಾಂಧಿನಗರದ ನರ್ತಕಿ ಚಿತ್ರಮಂದಿರ ಸೇರಿದಂತೆ ಮತ್ತಿತರ ಚಿತ್ರಮಂದಿರಗಳ ಮಾರ್ನಿಂಗ್ ಶೋ ಟಿಕೆಟ್ ಸೋಲ್ಡ್ ಔಟ್ ಆಗಿ ದಾಖಲೆ ಮಾಡಿದೆ. ನಡನಾಡಿನ ವೀರ ರಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಕನ್ನಡ ನಾಡಿನ ವೀರ ರಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಅಂದಹಾಗೆ ನಾಗರಹಾವು ಸಿನಿಮಾವನ್ನ ವೀರಸ್ವಾಮಿ ಅವರು ನಿರ್ಮಾಣ ಮಾಡಿದ್ದು ಅವರ ಪುತ್ರರಾದ ರವಿಚಂದ್ರನ್ ಹಾಗೂ ಬಾಲಾಜಿ ಚಿತ್ರವನ್ನ ಮತ್ತೆ ರಿಲೀಸ್ ಮಾಡುತ್ತಿದ್ದಾರೆ. ಹೊಸ ತಂತ್ರಜ್ಞಾನದ ಸಿನಿಮಾವನ್ನ ಇಂದಿನ ಪೀಳಿಗೆಯು ಅಪ್ಪಿಕೊಂಡಿದೆ. ಪುಟ್ಟಣ್ಣ ಕಣಗಾಲ್ ಅವರ ಈ ಸಿನಿಮಾ ಇಂದಿಗೂ ಅದ್ಭುತ ಸೃಷ್ಟಿಸುತ್ತಿದೆ. ತಪ್ಪು ನೊಕ್ಕಿ ರಾಣಿ ಕಬ್ಬು ಆಯಗಿತ್ತು ತಪ್ಪು ನೊಕ್ಕಿ ರಾಣಿ ಬಂದಿದ್ದೀನಿ ಕಣ ಬಾರೋ ನೀನೇನು ಸಪ್ಪು ನೊಕ್ಕಿ ರಾಣಿ ವರ್ಧಣ ಈ ಹಲ್ಕ ಸಾಹಸ ಬೇಡ ನಡಿ ಹೋಗೋಣ. ಏನಂತೆ ತರದು ಬಿಟ್ಲು ನೀನು ಉಳ್ಕೊಂಡ್ಬಿಟ್ಟೆ. ಯಾವತ್ತು ನನ್ ತಂಗಿ ಮಾತ್ನ ಮೀರ್ದಾನಲ್ಲ ಕಣ ಅದೇ ನನ್ ಸ್ಪೆಷಾಲಿಟಿ. ಇಲ್ದಿದ್ರೆ ಇಷ್ಟೊತ್ತಿಗೆ ನಿನ್ ಮೂಳೆ ಹೊತ್ಕೊಂಡು ಹೋಗಕ್ಕೆ ಮುನ್ಸಿಪಾಲ್ಟಿ ಲಾರಿ ಬಂದಿರೋದು ಕಣ. ನಾಗರಹಾವು ವಿಷ್ಣುವರ್ಧನ್ ನಾಯಕನಾಗಿ ನಟಿಸಿದ ಮೊದಲ ಸಿನಿಮಾವಾಗಿದೆ. ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್, ಆರತಿ, ಕೆಎಸ್ ಅಶ್ವಥ್, ಶುಭ, ಲೀಲಾವತಿ, ಶಿವರಾಮ್ ಮುಂತಾದವರು ನಟಿಸಿದ್ದರು.